ಚಿಕ್ಕಬಳ್ಳಾಪುರಿನ ಜನ ಒಂದ್ ಮಾತು ಹೇಳಿದ್ರು, ಅವರು ನಮ್ಮ ಅಪೋನೆಂಟ್ ಯಾರಿದ್ದಾರೋ ಅವ್ರು ಇರೋ 7-8 ವರ್ಷ ಇಲ್ಲ 10-9 ವರ್ಷ ಶಾಸಕರಾಗಿದ್ದಾಗ, ಜಿಲ್ಲೆ ಮಂತ್ರಿಗಳಾಗಿದ್ದ, ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಎಷ್ಟು ಕಾಟ, ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಹೊಸಕೋಟೆ ಜನಕ್ಕೆ, ದೇವನಹಳ್ಳಿ ಜನಕ್ಕೆ ತಿಳಿಸಲೇಬೇಕು ಅಂತ ಚಿಕ್ಕಬಳ್ಳಾಪುರಿನ ಜನ ಹೇಳ್ಕಳಿಸಿದ್ದಾರೆ. ಇಲ್ಲಿಗೆ ಕಳೆದ 10 ತಿಂಗಳಿಂದ ಯಾವುದೇ ಒಂದು ಅಟ್ರಾಸಿಟಿ ಕೇಸ್ ಆಗಿರಲಿ, ಯಾವುದೇ ಒಂದು ದಬ್ಬಾಳಿಕೆ ಕೇಸ್ ಆಗಿರಲಿ, ಯಾವುದೇ ಕೇಸು ಯಾವುದೇ ಜನಾಂಗದ ವಿರುದ್ಧ ಚಿಕ್ಕಬಳ್ಳಾಪುರ ನಡೀತಾ ಇಲ್ಲ. ಇವಾಗ ಎಲ್ಲರೂ ಶಾಂತಿಯಿಂದ ಇದ್ದಾರೆ. ಇವಾಗ ಅವ್ರೇನು ಹೇಳೋದು ಸರ್, ಒಂದೇ ಕ್ಷೇತ್ರದಲ್ಲಿ ಇಷ್ಟು ಕಿರುಕುಳ ಕೊಟ್ಟವರು ಇನ್ನೂ 7 ಕ್ಷೇತ್ರದಲ್ಲಿ ಇನ್ನೆಷ್ಟು ಕೆಲಸ ಕೊಡ್ತಾರೆ, ನಂಬ್ತಿರೋ ಬಿಡ್ತಿರೋ. ಅವತ್ತು ಎಲೆಕ್ಷನ್ ರಿಸಲ್ಟ್ ಬಂದಿದ್ದ ದಿನ ರಾಜ್ಯದ ಪ್ರತಿ ಒಂದು ಡಾಕ್ಟರ್ಗಳು, ಪ್ರತಿ ಒಂದು ನರ್ಸ್ಗಳು ಕೇಕ್ ಕಳ್ ಕಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಅವತ್ತು ಆ ಮಟ್ಟಕ್ಕೆ ಎಲ್ಲರಿಗೂ ತೊಂದರೆಗಳು ಕೊಟ್ಟಿದ್ರು. ಏನು ಡಿ ಗ್ರೂಪ್ ಅವ್ರಿಗೆ, ನರ್ಸ್ಗಳಿಗೆ, ಎಲ್ಲರಿಗೂ ಒಂದ್ ರೀತಿಯ ದಬ್ಬಾಳಿಕೆ ಒಂದು ಮಾಡಿ ಸುಸ್ತು ಪಡಿಸ್ಬಿಟ್ಟಿದ್ರು ಎಲ್ಲರೂ. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜನ ಇವತ್ತು ನಿಮಗೂ ಅದೇ ಒಂದು ರಿಕ್ವೆಸ್ಟ್ ಮಾಡಿ, ಇಂಥ ಒಬ್ಬರನ್ನ ನೀವು ನಿಮ್ಮ ಜಿಲ್ಲೆಯಲ್ಲಿ ಬಿಟ್ಕೊಡ್ತೀರಾ, ನಿಮ್ಮ ತಾಲೂಕಲ್ಲಿ ಬಿಟ್ಕೊಡ್ತೀರಾ? ಯಾಕಂದ್ರೆ ಇವಾಗ ನೀವೇ ಒಂದು ಯೋಚನೆ ಮಾಡಬೇಕು. ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಹಾಸ್ಪಿಟಲ್ಗೆ ಹೋದಾಗ ನಮಗೆ ಈ ಧರ್ಮದ ಒಂದು ಡಾಕ್ಟ್ರೇ ಬೇಕು, ಇಲ್ಲ ಈ ಜಾತಿಯ ಡಾಕ್ಟ್ರೇ ಬೇಕು ಅಂತ ಯಾರಾದರೂ ಕೇಳ್ತೀರಾ? ಇಲ್ಲ. ಅದೇ ರೀತಿ ಒಳ್ಳೆ ಡಾಕ್ಟರ್ ಕೊಡಿ, ನಮ್ಮನ್ನ ನೋಡ್ಕೊಳ್ಳೋ ಡಾಕ್ಟರ್ ಕೊಡಿ ಅಂತ ಎಲ್ಲರೂ ಕೇಳೋದು. ಅದೇ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಒಳ್ಳೆ ಅಭ್ಯರ್ಥಿ, ಕೆಟ್ಟ ಅಭ್ಯರ್ಥಿ ಇಬ್ರು ನಿಮ್ಮ ಮುಂದೆ ಇದ್ದಾರೆ ಇಲ್ಲಿ. ಇದನ್ನ ನೀವು ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಬಾಗಿಲಿಗೆ ತಡಿಸ್ಬೇಕಾಗತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರಿನ ಜನ ಬೇಸತ್ತು ಹೋಗಿದ್ದಾರೆ ಅಲ್ಲಿ, ನೀವೇ ನೋಡ್ತೀರಾ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರಲ್ಲಿ, ಮನೆ ಮನೆಗೆ ಕೋವಿಡ್ ಸಮಯದಲ್ಲಿ ಅವ್ರ ಮನೆಗಳಿಗೆ ತುಂಬಾ ಜನ ಹೋಗಿದ್ರು, ಮತ್ತೆ ಹೆಲ್ತ್ ಮಿನಿಸ್ಟರ್ ಆಗಿದ್ರು, ಅವ್ರ ಮನೆಗಳಿಗೆ ಹೋಗಿರ್ತಾರೆ, ಬಾಗಿಲು ತೆಗ್ದಿರಲ್ಲ. ಅದೇ ಕರ್ಮ ಏನಿರುತ್ತೆ, ಮೊನ್ನೆ ಒಬ್ಬ ಶಾಸಕರ ಮನೆಗೆ, ಒಬ್ಬ ನಾಯಕರ ಮನೆಗೆ ಹೋಗ್ತಾರೆ, ಅವ್ರಿಗೂ ಬಾಗಿಲು ತೆಗೆಯಲ್ಲ. ಅಲ್ಲಿ ಇವನ್ನೆಲ್ಲ ಹೇಳ್ತಾ ಇರೋದು ನಾವಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ ನಾಯಕರಲ್ಲ, ಕಾಂಗ್ರೆಸ್ ಇನ್ಯಾರು ಅಲ್ಲ, BJP ಅವರೇ. ಎಲ್ಲಾ ಕಡೆ ಗೋ ಬ್ಯಾಕ್ ಅಭಿಯಾನ ಅಂತ ಮಾಡಿರೋರು ಕಾಂಗ್ರೆಸ್ ಪಕ್ಷದ ಯಾರು ಲೀಡರ್ಗಳಲ್ಲ. ಅವ್ರ ಪಕ್ಷದಲ್ಲೇ ಇಷ್ಟಿರ್ಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಇನ್ನ ಎಷ್ಟು ಭಕ್ತಿನ ಶಕ್ತಿಯಿಂದ ಅವರು ತಿರಸ್ಕರಿಸಬೇಕು ಇದಕ್ಕೆ. ಯಾಕಂದ್ರೆ ಇದು ನಮ್ಮ ಒಂದು ಸವಾಲಾಗಿದ್ದು ಬರುತ್ತಿದ್ದು, ಇಂಥ ಜನನ್ನ ಹೆಂಗೆ ಬಿಟ್ಕೊಡೋದು? ಒಂದು ಕ್ಷೇತ್ರದಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, 8 ಕ್ಷೇತ್ರದಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತೀವಿ? ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬಹಳ ಮಹತ್ವವಾದ ಒಂದು ಚುನಾವಣೆ. ಚಿಕ್ಕಬಳ್ಳಾಪುರ ಚುನಾವಣೆ ಅಂದ್ರೆ ಮಹತ್ವವಾದ ಚುನಾವಣೆ. ಏನೇ ಕಾಂಗ್ರೆಸ್ ಪಕ್ಷ ಮಾಡಿದೆ, ಬಹಳಷ್ಟು ದಿನಗಳಿಂದ, ಬಹಳಷ್ಟು ವರ್ಷಗಳಿಂದ, ಇವಾಗ ನಿಮ್ ದೇವನಹಳ್ಳಿ ಕ್ಷೇತ್ರ, ನಮ್ಮ ರಾಜ್ಯದ 224 ಕ್ಷೇತ್ರದಲ್ಲಿ ಯಾವುದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಷೇತ್ರ ಅಂದ್ರೆ ಇವಾಗ ದೇವನಹಳ್ಳಿ ಆಗಿದೆ. ನೀವು ಸ್ಕ್ವೇರ್ ಫುಟ್ ಆಗಿ ಎತ್ಕೊಂತೀರೋ, ಸ್ಕ್ವೇರ್ ಮೀಟರ್ ಆಗಿ ಎತ್ಕೊಂತೀರೋ, ಎಕರೆ ಎತ್ಕೊಂತೀರೋ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು, ಸೌತ್ ಇಂಡಿಯಾಗೆ ದ ಮೋಸ್ಟ್ ಕನ್ವೀನಿಯಂಟ್ ಏರ್ಪೋರ್ಟ್ ಆಗಿ ನಮ್ಮ ದೇವನಹಳ್ಳಿ ಕ್ಷೇತ್ರ ಆಗಿದೆ ಇವತ್ತು. ಇದು ಡೈರೆಕ್ಟ್ ಆಗಿ ನಮ್ಮ ಬೆಂಗಳೂರಿಗೆ ಕನೆಕ್ಟ್ ಆಗುತ್ತೆ, ಈ ಒಂದ್ ಕಡೆ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಆಗುತ್ತೆ, ಒಂದ್ ಭಾಗದಲ್ಲಿ ಹೊಸಕೋಟೆ, ಮತ್ತೆ ಈ ಕಡೆ ಬೇರೆ ಬೇರೆ ನಮ್ಮ ಕ್ಷೇತ್ರಗಳು ಜಾಯ್ನ್ ಆಗುತ್ತೆ. ದೇವನಹಳ್ಳಿಗಾಗಿರೋ ಅಭಿವೃದ್ಧಿ, ನಮ್ಮ ಈ ರಾಜ್ಯಕ್ಕಾಗಿರೋ ಅಭಿವೃದ್ಧಿ, ಮತ್ತೆ ನಮ್ಮ ಈ ದೇಶಕ್ಕಾಗಿರೋ ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. BJP ಅವರು ಈ ಒಂದು ಧರ್ಮದ ಎತ್ಕಟ್ಟೋದು, ಆ ಇನ್ನೊಂದು ಧರ್ಮದ ವಿರುದ್ಧ ಮಾತಾಡೋದು, ಅದನ್ನ ಬಿಟ್ಟು ಅವರು ಒಂದು ಕಾಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ 0 ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ಮೆಲ್ಲರ ಹಿರಿಯ ನಾಯಕರುಗಳೆಲ್ಲ ಇದಾರೆ ಇಲ್ಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ DCC ಅಧ್ಯಕ್ಷರು, ನಮ್ಮೆಲ್ಲ ಹಿರಿಯ ನಾಯಕರೆಲ್ಲ ಇದಾರೆ ಇಲ್ಲಿ. ಎಲ್ಲರ ಹೆಸರು ಎತ್ಕೊಳ್ಳೋಷ್ಟು ಸ್ವಲ್ಪ ಸಮಯ ಆಗುತ್ತೆ, ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಂತಣ್ಣನವರ ಒಂದು ಈ ಹುಟ್ಟುಹಬ್ಬದ ದಿನ ಇಷ್ಟು ಜನ ಬಂದು ಸೇರಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕು, ನಿಮ್ಮೆಲ್ಲರ ಆಶೀರ್ವಾದ
ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲಿರಬೇಕು. ನೀವು ದಯವಿಟ್ಟು ಪ್ರತಿಯೊಬ್ಬರು ಮನೆಗೆ ಸಾಹೇಬರು ಹೇಳಿದಂಗೆ ಇದನ್ನ ಮನೆ ಮನೆಗೆ ತಿಳಿಸ್ಬೇಕು. ಯಾಕಂದ್ರೆ ಜನ ಕೆಲವು ಕಡೆ ಮುಗ್ದಿರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ, ಏನೋ ಒಂದು ಮಾಡ್ಬಿಡ್ತಾನೆ ಬಿಟ್ಬಿಡ್ತಾನೆ ಅಂತ ಒಂದು ಐಡಿಯಾ ಇರುತ್ತೆ ಅವ್ರಿಗೆ. ಆದರೆ ದಯವಿಟ್ಟು ಈ ಕೋವಿಡ್ ಸಮಯದ ಒಂದು ಹಗರಣಗಳು ಏನೇ ಇರ್ಬೋದು, ನೀವು ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸಲೇಬೇಕಾಗುತ್ತೆ ಪ್ರತಿ ಸಲ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಣಾಳಿಕೆಗಳು ಸಾಹೇಬರು ಮತ್ತು ಶರತಣ್ಣ ಎಲ್ಲ ಹೇಳಿದ್ದಾರೆ, ಅದ್ರ ಮೇಲೆ ಪುನಃ ಇನ್ನೂ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಯಾಕಂದರೆ ಇನ್ನೂ ನಮ್ಮ ನ್ಯಾಷನಲ್ ಟೀಮ್ಗಳಿಂದ 5-6 ಪ್ರಾಮಿಸ್ಗಳು ಪುನಃ ಬಂದಿದ್ದಾವೆ. ಮಹಿಳೆಯರಿಗೆ 1 ಲಕ್ಷ, ಪ್ರತಿ ವರ್ಷ ಮಹಿಳೆಯರಿಗೆ 1 ಲಕ್ಷ ಕೊಡೋ ಒಂದು ಕಾರ್ಯಕ್ರಮ ಆಗಿದೆ. ತಿಂಗಳಿಗೆ 8,000 ಆಯ್ತದು. ಸಿಲಿಂಡರ್ಗಳು ಬೆಲೆ ಏರಿಕೆ ಚೇಂಜ್ ಮಾಡಿದ್ದಾರೆ. ಯುವಕರಿಗೆ 100% ಕೆಲಸ ಕೊಡುವಂತ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಇದಕ್ಕಿಂತ ನಮ್ಮ ಯುವಕರಿಗೆ ಇನ್ನೇನು ಬೇಕಾಗುತ್ತೆ? 2013 ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿತ್ತು ಅವಾಗ, ಇವಾಗ ಆ ಒಂದು ಸಮಯದಲ್ಲಿ 12-13% ಇತ್ತು. ಇವಾಗ ಅದೇ ಅನ್ಎಂಪ್ಲಾಯ್ಮೆಂಟ್, ಎಸ್ಪೆಷಲಿ ರೂರಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ 25% ಅಷ್ಟು ಜಾಸ್ತಿ ಆಗಿದೆ ಇವಾಗ. ಇದು ಡೈರೆಕ್ಟ್ ರಿಲೇಟ್ ಆಗುತ್ತೆ. ನೀವೆಲ್ಲೇ ನೋಡಿ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟು ಎಲ್ಲ ಇಂಥ ಎಲ್ಲ ಆಗ್ತಾ ಇರೋದು, ಒಂದು ಈ ಗ್ಯಾಂಗ್ಗಳು ಇದು ಅದು ಎಲ್ಲ ಹೆಚ್ಚಾಗ್ತಾ ಬರುತ್ತೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಈ ನಮ್ಮ ದೇಶಕ್ಕೆ, ಈ ನಮ್ಮ ಬಡ ಜನರಿಗೆ, ಬಹಳಷ್ಟು ಜನರಿಗೆ, ಎಲ್ಲ ಮಾಧ್ಯಮ ಬರ್ತದೆ ಜನರಿಗೆ ಅಂದರೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಯಾರಿಗೆ? ಒಂದು ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಟ್ಸಪ್